ಜೊತೆ ಏನು ಮಾಡಲಿ? ಬೇಳೆ ಸಾರು. ಚಪಾತಿ ಜೊತೆ ಬೇಳೆ ಸಾರು. ದೋಸೆ ಜೊತೆ ಬೇಳೆ ಸಾರು. ಅಕ್ಕಿ ರೊಟ್ಟಿ ಜೊತೆ ಬೇಳೆ ಸಾರು. ಮುದ್ದೆ ಜೊತೆ ಬೇಳೆ ಸಾರು. ಎಲ್ಲದಕ್ಕೂ ನಮ್ಮ ಮನೇಲಿ ಬೇಳೆ ಸಾರು ಇರಲೇಬೇಕು. ಅಂಥದ್ದು ಏನಿದೆ ನಮ್ಮ ಮನೆ ಬೇಳೆ ಸಾರಲ್ಲಿ, ಅದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಮಾಡ್ತಾ ಇರೋದು. ಹಾಗಾದರೆ ಬನ್ನಿ, ನಮ್ಮ ಮನೆ ಬೇಳೆ ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಹಾಗೆ ಹೇಗಿದ್ದೀರಿ ಎಲ್ಲರೂ? ಬೇಳೆ ಸಾರು ಮಾಡೋದಕ್ಕೆ ಮೊದಲು ಒಂದು ಕುಕ್ಕರ್ ತೊಗೊಳ್ಳಿ. ಅದರಲ್ಲಿ ಒಂದು ಕಾಲು ಬೌಲಷ್ಟು ತೊಗರಿಬೇಳೆಯನ್ನು ತೊಗೊಂಡು ಅದನ್ನು ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಜೀರಿಗೆ, ಒಂದು ಟೊಮೊಟೊ ಕೆಂಪು ಟೊಮೊಟೋನ ಕಟ್ ಮಾಡಿ ಹಾಕ್ಕೋಬೇಕು. ಒಂದು ದಪ್ಪ ಈರುಳ್ಳಿಯನ್ನು ಸುಲ್ಕೊಂಡು ಹಾಕ್ಕೋಬೇಕು. ಆ ನಂತರ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಖಾರದ ಪುಡಿಯನ್ನು ನಾನು ಹಾಕ್ಕೋತಾ ಇದ್ದೇನೆ. ನಿಮ್ಮ ಖಾರ ಜಾಸ್ತಿ ಬೇಡ ಅಂದರೆ ಕಡಿಮೆ ಹಾಕ್ಕೋಬೋದು. ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ, ಒಂದು ಸ್ಪೂನ್ ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೇನೆ. ಇವಾಗ ಇದಿಷ್ಟು ಮುಳುಗೋವಷ್ಟು ನೀರು ಹಾಕ್ಕೋಬೇಕು. ನಾನಿಲ್ಲಿ ಎರಡು ಲೋಟ ನೀರನ್ನು ಹಾಕ್ಕೋತಾ ಇದ್ದೇನೆ. ಅದಷ್ಟು ಮುಳುಗಿದ್ರೆ ಸಾಕು. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ಮುಳುಗಬೇಕು. ಇನ್ನೊಂದು ಗ್ಲಾಸ್ ನೀರನ್ನು ಹಾಕ್ಕೋತಾ ಇದ್ದೇನೆ. ಇದಿಷ್ಟು ನೀರನ್ನು ಹಾಕ್ಕೊಂಡಿದ್ದ ನಂತರ ನೀವು ಬಾಯಿ ಮುಚ್ಚಿ, ಕುಕ್ಕರ್ ಬಾಯಿ ಮುಚ್ಚಿ ಒಂದು ಎರಡು ವಿಷಲನ್ನು ಬಾರಿಸಿದ್ರೆ ಸ್ಮೂತ್ ಎನಫ್. ಒಂದು, ಹಾಗೆ ಇನ್ನೊಂದು, ಎರಡು ವಿಷಲ್ ಬರ್ಸಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಇವಾಗ ವಿಷಲ್ ತಣ್ಣಗಾಗೋವರೆಗೂ ಬಿಟ್ಟು ಓಪನ್ ಮಾಡೋಣ. ಇವಾಗೆಲ್ಲ ಬೆಂದಿದೆ, ಓಪನ್ ಮಾಡೋಣ. ನೋಡಿ ಹೇಗೆ ಬೆಂದಿದೆ. ಇವಾಗ ಈ ನೀರನ್ನು, ಬೇಳೆ ಬೇಯಿಸಿದ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ಇದಿಷ್ಟು ಸಪ್ರೇಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ಮೊದಲಿಗೆ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಅದಷ್ಟು ನೀರು ಸಪ್ರೇಟ್ ಮಾಡ್ಕೊಂಡಿದ್ದ ನಂತರ ಬಂದು ಸ್ಮ್ಯಾಶರ್ ತೊಗೊಂಡು ಪೂರ್ತಿ ಸ್ಮ್ಯಾಶ್ ಮಾಡ್ಕೋಬೇಕು. ಬಹಳ ಈಸಿ, ಚೆನ್ನಾಗಿ ಬೆಂದಿರೋದ್ರಿಂದ ಸ್ವಲ್ಪ ಹಿಂಗ ಕೈ ಆಡಿಸಿದ್ರೆ ಸಾಕು. ನೋಡಿ, ಆಲ್ಮೋಸ್ಟ್ ಆಲು ಎಲ್ಲ ನುಣ್ಣಗಾಗ್ಬಿಡುತ್ತೆ. ತೀರಾ ನುಣ್ಣಗೇನು ಮಾಡ್ಕೋಬೇಡಿ, ಒಂದು ಸ್ವಲ್ಪ ಅದಷ್ಟು ಕಾಣದೇ ಇರೋ ಹಾಗಾದರೆ ಸಾಕು. ಇನ್ನೊಂದು ಸ್ವಲ್ಪ ಬೇಳೆ ಬೇಳೆ, ನೋಡಿ ಬೇಳೆ ಬೇಳೆ ಇದ್ದರೂ ಕೂಡ ಓಕೆ. ಇವಾಗ ಆ ಬೇಯಿಸಿದ್ದೆಲ್ಲ ನೀರು ಸಪ್ರೇಟ್ ಮಾಡ್ಕೊಂಡಿದ್ರಲ್ಲ, ಆ ನೀರನ್ನು ಮತ್ತೆ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆ ಮಾಡ್ಕೋಬೇಕು ಇದಿಷ್ಟನ್ನು ಕೂಡ. ಅದೇ ಪಾತ್ರೆಯನ್ನು ಇಟ್ಕೊಂಡು ಒಂಚೂರು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ನೀವು ಯಾವ ಅಡುಗೆ ಎಣ್ಣೆ ಬಳಸ್ಕೋತೀರೋ ಅದು ಓಕೆ. ಕಾದ ಎಣ್ಣೆಗೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಈರುಳ್ಳಿ ಒಂಚೂರು ಕಲ್ಲ ಶೇಡ್ ಆಗ್ತಿದ್ದಂಗೆ ಸಾಸಿವೆಯನ್ನು ಹಾಕ್ಕೊಂಡು, ಸಾಸಿವೆ ಚಿಟ್ಟಿ ಚಿಟ್ಟಿ ಅಂತಿದ್ದಂಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಹಸಿ ಕರ್ಬೇವಿನ ಸೊಪ್ಪು ಬಹಳ ರುಚಿ ಕೊಡುತ್ತೆ. ಆ ನಂತರ ಅದಷ್ಟು ಕೂಡ ಫ್ರೈ ಆದಮೇಲೆ ನಾವೇನು ಬೇಯಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದಷ್ಟು ಬೇಳೆ ನೀರನ್ನು ಹಾಕ್ಕೋಬೇಕು. ಮಸ್ಕೊಂಡು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಬೇಳೆ ನೀರನ್ನು ಹಾಕ್ಕೋಬೇಕು. ನೋಡಿ, ಸಾಂಬಾರ್, ಬೇಳೆ ಸಾಂಬಾರ್ ರೆಡಿ ಆಯಿತು. ಇವಾಗ ಇದೊಂದು ಕುದಿ ಬಂದರೆ ಸ್ಮೂತ್ ಏನೇನ ರುಚಿಯಾದಂತಹ ಬೇಳೆ ಸಾಂಬಾರ್ ರೆಡಿ ಆಗೋಯಿತು. ಇದನ್ನು ನಾವು ಬ್ಯಾಚುಲರ್ ಸಾಂಬಾರ್ ಕೂಡ ಅಂತ ಕರಿತೇವೆ. ರುಬ್ಬದ್ ಬೇಕಿಲ್ಲ, ಕುಟ್ಟದ್ ಬೇಕಿಲ್ಲ, ಆಚೆಯಿಂದ ಪುಡಿ ತರೋದು ಬೇಕಿಲ್ಲ, ಏನು ಬೇಕಿಲ್ಲ. ನೀವು ಇಡ್ಲಿ ಜೊತೆ, ಹಾಗೆ ಚಪಾತಿ ಜೊತೆ, ದೋಸೆ ಜೊತೆ, ಮುದ್ದೆ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಕೂಡ ಬಳಸ್ಕೊಳ್ಳಿ. ಹೋಟೆಲಲ್ಲಿ ಸಿಗೋ ಅಂತಹ ಏನು ಇಡ್ಲಿ ಸಾಂಬಾರ್ಗಿನ ತುಂಬ ರುಚಿಯಾಗಿರುತ್ತೆ. ಆಲ್ ಇನ್ ಒನ್ ಸಾಂಬಾರ್ ಇದರ ಹೆಸರು, ಬೇಳೆ ಸಾಂಬಾರ್. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ವಿಡಿಯೋದೊಂದಿಗೆ ನಾನು ಇಲ್ಲಿಗೆ ಹೊರಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋವನ್ನು ನೋಡಿದ್ದಕ್ಕೆ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್.